ಎಸ್ ಯು ಆರ್ ವಾಚಿಂಗ್ ಯೂನಿಕೋಟ ಎಜುಕೇಷನ್ ಈ ವಿಡಿಯೋದಲ್ಲಿ ನಾನು ನಿಮಗೋಸ್ಕರ ಒಂದು ಲೇಟೆಸ್ಟ್ ಅಪ್ಡೇಟ್ ತೊಗೊಬಂದಿದ್ದೀನಿ ಅದು ಪೇಪರಲ್ಲಿ ಕೂಡ ಪ್ರಿಂಟ್ ಆಗಿದೆ ನೀವು ನೋಡ್ತಿರ್ಬೋದು ನಾನು ಎರಡು ಪೇಪರ್ಸ್ ನಿಪೆಟ್ ತೊಗೊಂಡಿದ್ದೀನಿ ಇಲ್ಲಿ ಸೊ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಇರುತ್ತೆ ಈ ವಿಡಿಯೋದಲ್ಲಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಒಂದು ಗುಡ್ ನ್ಯೂಸ್ ಅಂತಲೂ ಹೇಳ್ಬೋದು ಒಂದು ಬ್ಯಾಡ್ ನ್ಯೂಸ್ ಅಂತಲೂ ಹೇಳ್ಬೋದು ಸೊ ಹೆಡ್ಲೈನ್ ಬಂದು ತಡವಾಗುತ್ತಿದೆ ಸಿ ಇ ಟಿ ಕೌನ್ಸಿಲಿಂಗ್ ಸೊ ಇದನ್ನು ಸ್ವಲ್ಪ ಓದ್ತೀನಿ ನಾನು ವೈದ್ಯ ಮತ್ತು ದಂತವೈದ್ಯ ಕೋರ್ಸ್ ಪ್ರವೇಶಕ್ಕಾಗಿ ಈ ಬಾರಿ ನೀಟ್ ಕೌನ್ಸಿಲಿಂಗ್ ಪ್ರಕ್ರಿಯೆ ವಿಳಂಬವಾಗುತ್ತಿರುವುದರಿಂದ ಇಂಜಿನಿಯರಿಂಗ್ ಸೇರಿದಂತೆ ನಾನಾ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ನಡೆಯಲಿರುವ ಸಿ ಇ ಟಿ ಕೌನ್ಸಿಲಿಂಗ್ ಸಹ ವಿಳಂಬವಾಗುತ್ತಿದೆ ಮಂಗಳವಾರ ಪ್ರಾರಂಭವಾಗಬೇಕಿದ್ದ ಅಖಿಲ ಭಾರತ ಮಟ್ಟದ ನೀಟ್ ರ್ಯಾಂಕ್ ವಿಜೇತರ ಕೌನ್ಸಿಲಿಂಗ್ ಪ್ರಕ್ರಿಯೆಗಳು ತಾಂತ್ರಿಕ ಕಾರಣಗಳಿಂದ ಮುಂದೂಡಲ್ಪಟ್ಟಿವೆ ರಾಜ್ಯದಲ್ಲಿ ನವೆಂಬರ್ ಅಂತ್ಯದ ವೇಳೆಗೆ ಸಿ ಇ ಟಿ ಕೌನ್ಸಿಲಿಂಗ್ ಪ್ರಾರಂಭವಾಗುವ ಸಾಧ್ಯತೆ ಇದ್ದು ಇಂಜಿನಿಯರಿಂಗ್ ಕೋರ್ಸ್ಗಳ ಪ್ರವೇಶಕ್ಕೆ ನಿಗದಿಪಡಿಸಿರುವ ಅಂತಿಮ ದಿನಾಂಕವನ್ನು ವಿಸ್ತರಣೆ ಮಾಡುವಂತೆ ಕೋರಿ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಪರಿಷತ್ AICTEಗೆ ಮನವಿ ಸಲ್ಲಿಸಲು ಸರ್ಕಾರ ನಿರ್ಧರಿಸಿದೆ ಈ ಬಾರಿ ನೀಟ್ ಮತ್ತು ಸಿ ಇ ಟಿ ಸೇರಿದಂತೆ ಎರಡೂ ಕೌನ್ಸಿಲಿಂಗ್ಗಳನ್ನು ಏಕಕಾಲದಲ್ಲಿ ನಡೆಸಲು ಸಹ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ಚಿಂತನೆ ನಡೆಸಿದೆ ಸೊ ಇಲ್ಲಿ ನಿಮಗೆ ಒಂದು ಕ್ಲಿಯರ್ ಐಡಿಯಾ ಏನು ಗೊತ್ತಾಗುತ್ತೆ ಅಂದರೆ ನೀಟ್ ಕೌನ್ಸಿಲಿಂಗ್ ಲೇಟ್ ಆಗ್ತಿದೆ ಅಂದರೆ ಆಲ್ ಇಂಡಿಯಾ ನೀಟ್ ಕೌನ್ಸಿಲಿಂಗು ಅದಾದಮೇಲೆ ಸ್ಟೇಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಸ್ಟೇಟ್ ಕೌನ್ಸಿಲಿಂಗ್ ನೀಟ್ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಮುಗಿದ್ರೆ ಅಂದರೆ ಆಲ್ ಇಂಡಿಯಾ ನೀಟ್ ರ್ಯಾಂಕ್ ಕೌನ್ಸಿಲಿಂಗ್ ಮುಗಿದ್ರೆ ಸೊ ನೆಕ್ಸ್ಟು ಸ್ಟೇಟ್ ರ್ಯಾಂಕ್ ತೊಗೊಂಡು ಅಂದರೆ ಸ್ಟೇಟ್ ರ್ಯಾಂಕ್ ಏನು ರಿಲೀಸ್ ಮಾಡಲ್ಲ ನಾನು ಆಲ್ ಇಂಡಿಯಾ ರ್ಯಾಂಕನ್ನೇ ಕಟ್ ಆಫ್ ಥರ ತೊಗೊಂಡು ಸ್ಟೇಟ್ ಸೀಟ್ಗಳ ಕೂಡ ಕೌನ್ಸಿಲಿಂಗ್ ನಡೆಯುತ್ತೆ ನೀಟ್ಗೆ ಸೊ ಆ ನೀಟದನ್ನ ಮತ್ತೆ ಇವಾಗ ಇರೋ ಇಂಜಿನಿಯರಿಂಗ್ ಆಗಿರ್ಬೋದು ಆರ್ಕಿಟೆಕ್ಚರ್ ಆಗಿರ್ಬೋದು ಫಾರ್ಮ್ ಸೈನ್ಸ್ ಆಗಿರ್ಬೋದು ಇದರನ್ನ ಎರಡನ್ನು ಮರ್ಜ್ ಮಾಡಿ ಒಟ್ಟಿಗೆ ಕೌನ್ಸಿಲಿಂಗ್ ನಡೆಸೋಣ ಅಂತ KEA ಚಿಂತನೆ ನಡೆಸಿದೆ ಅದೇ ರೀತಿ AICTE ಏನಿದೆ ಹೆಡ್ ಇನ್ಸ್ಟಿಟ್ಯೂಷನ್ನು ಎಲ್ಲ ಅಂಡರ್ಗ್ರಾಜುಯೇಟ್ ಕೋರ್ಸ್ ಎಲ್ಲ ನೋಡ್ಕೊಳ್ಳೋದು ಇಂಜಿನಿಯರಿಂಗ್ದು ಸೊ ಅವರು ಏನು ಹೇಳಿದರು ನವೆಂಬರ್ 31ರಲ್ಲಿ ಎಲ್ಲ ಮುಗಿಬೇಕು ಡಿಸೆಂಬರ್ 1ಗೆ ಕ್ಲಾಸ್ ಸ್ಟಾರ್ಟ್ ಆಗಬೇಕು ಅಂತ ಸೊ ಅದು ಆಗೋದು ಡೌಟ್ ಆಗ್ತಿದೆ ಸೊ ಇವಾಗ ಅವರು AICTEಗೆ ಮೆಸೇಜ್ ಕಳಿಸಿದ್ದಾರೆ ಲೆಟರ್ ಬರೆದಿದ್ದಾರೆ ಫಾರ್ಮಲ್ಲಾಗಿ ಸೊ AICTEಯಿಂದ ಏನು ರಿಪ್ಲೈ ಬರುತ್ತೆ ಅನ್ನೋ ತನಕ ನಾವು ಕಾಯಬೇಕು ಸೊ ನೆಕ್ಸ್ಟ್ ಪೇಪರಲ್ಲಿ ನಿಮ್ಗೆ ತೋರಿಸೋದಾದರೆ Are you preparing for KCET 2021? You know the Unacademy Plus subscription includes benefits such as premium content at affordable price, structured live courses with dedicated live doubt clearing sessions, quizzes at regular intervals and daily practice problems and single subscription will give you unlimited access, everything under single plus subscription. So Unacademy has 20 plus top educators I'll be showing in the next slides. They have 10 plus years of experience and the best plans for KCET 2021 aspirants is given here. 12 months plan at 12,375, just 12,375 if you use my code LiveChandan, it costs around 1,031 per month and again 6 months plan at 10,125 if you use my code LiveChandan here I am showing. So it also costs about 1,688 per month so it's affordable if compared to other online and offline institutes too. So multiple batches launching every month multiple batches are being launched. 6 months full syllabus will be given complete preparation and course completion in Kannada language. Kannada also is there, Kannada batch is also there for Kannada aspirants, so who are Kannada or well versed with Kannada language can use that, and dedicated doubt clearing sessions which I already mentioned, and 8 months comprehensive full syllabus batch is also there, study from top educators, advanced topic to start soon, so enroll now if you are interested, just enroll now for trial period. They are giving a 1 month trial plan of about 2250 only if you use my code LiveChandan here I am showing it. So these are the educators you are seeing here. Learn from the best educators for KCET 2021. Detailed explanation of each topic for better understanding. So complete syllabus coverage will be there. Tips and tricks to save time and score better in exams. These are what important tips and tricks which will boost your rank. So if you are interested, just get in now. So these batches are starting from 14th October, actually already started. So just kickstart your career now. Actually, KCET 2021 will be a easy go for you if you get these tips and tricks from these top educators. So if you are also not able to afford that, you can also get free classes on YouTube. The link is in the description. Free classes are also available on Unacademy YouTube channel, so you can see and you can get it. ಎಸ್ ಗೈಸ್, ನಾವು ಮಾತಾಡ್ತಿದ್ವು ತಡವಾಗುತ್ತಿದೆ ಸಿ ಇ ಟಿ ಕೌನ್ಸಿಲಿಂಗ್ ಬಗ್ಗೆನೇ. ಸೊ ಅದರ ಕಂಟಿನ್ಯೂಡ್ ವರ್ಷನ್ ಇದು. ಕಾರಣವೇನು ಅನ್ನೋದಾದರೆ COVID-19 ಈ ಬಾರಿ ನೀಟ್ ಮತ್ತು ಸಿ ಇ ಟಿ ಕೌನ್ಸಿಲಿಂಗ್ಗಳು ಸಹ ತೀವ್ರ ವಿಳಂಬವಾಗತೊಡಗಿವೆ. ರಾಜ್ಯದಲ್ಲಿ ಸಿ ಇ ಟಿ ಪರೀಕ್ಷೆ ಫಲಿತಾಂಶ ಬಂದು ಸುಮಾರು 2.5 ತಿಂಗಳು ಕಳೆದಿದ್ದು ಇಂಜಿನಿಯರಿಂಗ್ ಸೇರಿದಂತೆ ನಾನಾ ವೃತ್ತಿಪರ ಕೋರ್ಸ್ ಪ್ರವೇಶಕ್ಕಾಗಿ ಅಭ್ಯರ್ಥಿಗಳು ಕಾಯುತ್ತಿದ್ದಾರೆ.
ಆದರೆ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕಾಗಿ ಪ್ರವೇಶಕ್ಕೆ ನೀಟ್ ಕೌನ್ಸಿಲಿಂಗ್ ಪೂರ್ಣಗೊಂಡ ನಂತರ ಸಿಇಟಿ ಕೌನ್ಸಿಲಿಂಗ್ ಅನ್ನು ಕೈಗೆತ್ತಿಕೊಂಡು ಇಂಜಿನಿಯರಿಂಗ್ ಸೇರಿದಂತೆ ಇತರೆ ವೃತ್ತಿಪರ ಕೋರ್ಸ್ಗಳ ಸೀಟುಗಳನ್ನು ಭರ್ತಿ ಮಾಡುವುದಾಗಿ ಸರ್ಕಾರ ತಿಳಿಸಿತ್ತು. ನೀಟ್ನ ಬಿಟ್ಟು ಫಸ್ಟು ಸಿಇಟಿದೆಲ್ಲ ನೋಡ್ಕೋತೀವಿ ಅಂತ ಹೇಳಿದರು. ಬಟ್ ಕಳೆದ ಎರಡು ವಾರಗಳ ಹಿಂದೆ ನೀಟ್ ಪರೀಕ್ಷೆ ಫಲಿತಾಂಶ ಬಂದಿದ್ದು ಕೌನ್ಸಿಲಿಂಗ್ ಪ್ರಕ್ರಿಯೆಗಳನ್ನು ನಡೆಸಲು ಭಾರತೀಯ ವೈದ್ಯಕೀಯ ಪರಿಷತ್ ಕ್ರಮ ಕೈಗೊಂಡಿದೆ. ಈ ನಿಟ್ಟಿನಲ್ಲಿ ಅಕ್ಟೋಬರ್ 27ರಿಂದ ಅಖಿಲ ಭಾರತ ಮಟ್ಟದ ನೀಟ್ ರ್ಯಾಂಕ್ ವಿಜೇತರ ಕೌನ್ಸಿಲಿಂಗ್ ಪ್ರಕ್ರಿಯೆ ಪ್ರಾರಂಭವಾಗಬೇಕಿತ್ತು. ಆದರೆ ತಾಂತ್ರಿಕ ಕಾರಣಗಳಿಂದ ಈ ಪ್ರಕ್ರಿಯೆಗಳನ್ನು MCI ಅಕ್ಟೋಬರ್ 28ಕ್ಕೆ ಮುಂದೂಡಿತ್ತು. ಸೊ ಈಗಾಗಲೇ MCI ಬಿಡುಗಡೆ ಮಾಡಿರುವ ವೇಳಾಪಟ್ಟಿ ಅನ್ವಯ ಮೊದಲ ಸುತ್ತಿನ ನೀಟ್ ಕೌನ್ಸಿಲಿಂಗ್ ಪೂರ್ಣಗೊಂಡು ನವೆಂಬರ್ 6ರಿಂದ 12ರವರೆಗೆ ಅಭ್ಯರ್ಥಿಗಳು ಕಾಲೇಜುಗಳಿಗೆ ದಾಖಲಾಗಬೇಕಿದೆ. ಮೊದಲ ಸುತ್ತಿನ ಪ್ರವೇಶ ಪ್ರಕ್ರಿಯೆಗಳು ಪೂರ್ಣಗೊಂಡ ನಂತರ ರಾಜ್ಯಗಳ ಪಾಲಿನ ಸೀಟುಗಳು ಹಾಗೂ ಕೌನ್ಸಿಲಿಂಗ್ ದಿನಾಂಕವನ್ನು MCI ಬಿಡುಗಡೆ ಮಾಡಲಾಗಿದೆ. ಸೊ MCI ಏನಿದೆ, ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ, ಅವರು ಫಸ್ಟು ಆಲ್ ಇಂಡಿಯಾ ರ್ಯಾಂಕ್ದು ಫಸ್ಟ್ ರೌಂಡ್ ಥರ ನಡೆಸ್ತಾರೆ. ಅದರಲ್ಲಿ 6-12 ಕಾಲೇಜ್ ಅಡ್ಮಿಷನ್ ಎಲ್ಲ ಆಗೋಗುತ್ತೆ. ಅದರ ನೆಕ್ಸ್ಟ್ ಬಂದು ಸ್ಟೇಟ್ ಕೋಟಾಗಳನ್ನ ಸ್ಟೇಟ್ ಎಕ್ಸಾಮಿನೇಷನ್ ಅಥಾರಿಟಿ ಅದಿದೆ. ಅಂದರೆ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ KEA ಏನಿದೆ ಅದು ಕಂಟಿನ್ಯೂ ಮಾಡ್ಕೊ ಹೋಗ್ಬೋದು. ಸೊ ನವೆಂಬರ್ ಅಂತ್ಯಕ್ಕೆ CET ಕೌನ್ಸಿಲಿಂಗ್ ಅಂತ ಹೇಳ್ತಿದ್ದಾರೆ. ರಾಜ್ಯದಲ್ಲಿ ನೀಟ್ ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆದು ವೈದ್ಯಕೀಯ ಸೀಟುಗಳಿಗೆ ಅರ್ಹತೆ ಪಡೆದಿರುವ ಅಭ್ಯರ್ಥಿಗಳ ಪಟ್ಟಿಯನ್ನು MCI ಇನ್ನೂ ಬಿಡುಗಡೆ ಮಾಡಿಲ್ಲ. ಸೊ ಅವ್ರು ಬಿಡುಗಡೆ ಮಾಡಿದ್ಮೇಲೇ ನಾವು ನೀಟ್ ಕೌನ್ಸಿಲಿಂಗ್ ಮಾಡೋಕ್ಕಾಗೋದು. ಸೊ ಇಲ್ಲಿ ವೆಂಕಟರಾಜು ಅವರೇನಿದ್ದಾರೆ, ಕಾರ್ಯನಿರ್ವಾಹಕ ನಿರ್ದೇಶಕ KEA ಅವರು, ಅವರೇನು ಹೇಳಿದ್ದಾರೆ ಅಂದರೆ ನೀಟ್ ಕೌನ್ಸಿಲಿಂಗ್ ವಿಳಂಬ ಹಿನ್ನೆಲೆಯಲ್ಲಿ CET ಕೌನ್ಸಿಲಿಂಗ್ ಸಹ ವಿಳಂಬವಾಗುತ್ತಿದೆ. ಆದರೆ ಇಂಜಿನಿಯರಿಂಗ್ ಕಾಲೇಜುಗಳ ಪ್ರವೇಶಾತಿಗೆ AICTEನ ನವೆಂಬರ್ 30ಕ್ಕೆ ಅಂತಿಮ ದಿನಾಂಕ ನಿಗದಿಪಡಿಸಿದ್ದು ದಿನಾಂಕ ವಿಸ್ತರಿಸುವಂತೆ ಪತ್ರ ಬರೆಯಲು ತೀರ್ಮಾನಿಸಲಾಗಿದೆ. ಈ ಸಂಬಂಧ ಉನ್ನತ ಶಿಕ್ಷಣ ಸಚಿವರೊಂದಿಗೂ ಚರ್ಚೆ ನಡೆಸಲಾಗಿದೆ. ಈ ಬಾರಿ ನೀಟ್ ಮತ್ತು CET ಎರಡೂ ಕೌನ್ಸಿಲಿಂಗ್ಗಳನ್ನು ಏಕಕಾಲದಲ್ಲಿ ನಡೆಸಲು ಸಹ ಚಿಂತನೆ ನಡೆಸಲಾಗಿದೆ. ಸೊ ಎರಡೂ ಒಂದೇ ಸಲ ನಡೆಯೋದಾದರೆ ನವೆಂಬರ್ 12ರವರೆಗೂ ಅಂತೂ ಸ್ಟಾರ್ಟ್ ಆಗಲ್ಲ. ನವೆಂಬರ್ 12 ಆದಮೇಲೆ ಅವರು ಮತ್ತೆ ನೀಟ್ ಅವ್ರದ್ದು ಡಾಕ್ಯುಮೆಂಟ್ ಅಲ್ಲಿ ಸ್ಕೋರ್ ಕಾರ್ಡ್ ವೆರಿಫೈ ಮಾಡಿಸ್ಕೊಂಡು ನೆಕ್ಸ್ಟ್ ಇಲ್ಲಿ ಬಂದು ಡಾಕ್ಯುಮೆಂಟ್ ವೆರಿಫೈ ಮಾಡಿಸ್ಕೊಂಡು ಅಪ್ಲೋಡ್ ಮಾಡಿಸಿ ವೆರಿಫೈ ಮಾಡಿ ಆಮೇಲೆ ಅವರಿಗೆ ವೆರಿಫಿಕೇಷನ್ ಸ್ಲಿಪ್ ಕೊಟ್ಟು ಸೀಕ್ರೆಟ್ ಕೀ ಕೊಟ್ಟು ಎಲ್ಲರಿಗೂ ನಮಗೂ ಸಹ ಕೊಟ್ಟು ಅಂದರೆ ಇಂಜಿನಿಯರಿಂಗ್ ಅವರಿಗೆ ಎಲ್ಲ ಟೋಟಲಾಗಿ ಮಾಡಿ ಟೋಟಲಾಗಿ ಒಂದು ನವೆಂಬರ್ 1ರಿಂದನೇ ಸ್ಟಾರ್ಟ್ ಆಗೋದು. ಫಸ್ಟ್ ರೌಂಡೇ ಮಾಕ್ ರೌಂಡೇ ನವೆಂಬರ್ 1ರಿಂದ ಸ್ಟಾರ್ಟ್ ಆಗೋ ಚಾನ್ಸಸ್ಸೇ ಜಾಸ್ತಿ ಇದೆ. ಸೊ ನೋಡಬೇಕು ಏನಾಗುತ್ತೆ ಅಂತೇಳಿ. ಸೊ ಇದೇ ರೀತಿ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ. ನೀವೇನಾದರೂ ಹೊಸಬ್ಬರಾಗಿದ್ದರೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಲೈಕ್ ಮಾಡಿ ವೀಡಿಯೋನ ಇಷ್ಟ ಆಗಿದ್ರೆ, ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ ಈ ಇನ್ಫಾರ್ಮೇಷನ್ನ. ಸೊ ಥ್ಯಾಂಕ್ ಯು ಗೈಸ್, ಟೇಕ್ ಕೇರ್ ಅಂಟಿಲ್ ದ ನೆಕ್ಸ್ಟ್ ವೀಡಿಯೋ.